ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ಸ್ವಾಗತ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ನೋಡಿಕೊಳ್ಳುವುದಕ್ಕಿಂತ ಮುಂಚೆ ಯೋಬನನ್ನು ಕುರಿತು ಕೆಲವು ವಿಷಯಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿದ್ದೇವೆ. ಯಾವ ರೀತಿ ಯೋಬನು ದೇವರ ಅವನಿಗೆ ಬಂದ ಕಷ್ಟದಲ್ಲಿ, ಸಂಕಟದಲ್ಲಿ ಎಲ್ಲ ಅವನು ಕಳ್ಕೊಂಡಿದ್ದಾಗ ಯಾವ ರೀತಿ ಅವನು ದೇವರನ್ನು ಹುಡುಕಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಇವತ್ತು ನೀವು ಕೂಡ ಕಷ್ಟದಲ್ಲಿರುವಾಗ, ಕಷ್ಟದಿಂದ ಆವರಿಸಲ್ಪಟ್ಟು, ಅಯ್ಯೋ ದೇವರು ಇದ್ದಿದ್ದರೆ ನನ್ನ ಜೀವನ ಈ ರೀತಿ ಇರುತ್ತಾ ಇರಲಿಲ್ಲ, ದೇವರು ಎಲ್ಲಿದ್ದಾನೆ ನನ್ನ ಜೀವನದಲ್ಲಿ, ದೇವರು ಇರುವುದಾದರೆ ಯಾಕೆ ಇಷ್ಟೆಲ್ಲ ಕಷ್ಟ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದೋಣ. ಯೋಬನು 23:8-10. ಅಯ್ಯೋ ನಾನು ಮುಂದೆ ಹೋದರೂ ಆತನು ಸಿಕ್ಕುವುದಿಲ್ಲ, ಹಿಂದೆ ಹೋದರೂ ಆತನನ್ನು ಕಾಣಲಾರೇನು, ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೇನು, ಬಲಗಡೆಗೆ ತಿರುಗಿಕೊಂಡರೂ ಆತನು ಕಾಣಿಸುವುದಿಲ್ಲ. ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಆಮೇನ್. ನೋಡಿ, ಇಲ್ಲಿ ಯೋಬನು ಒಂದು ಕಾರ್ಯವನ್ನು ಹುಡುಕುತ್ತಾ ಇದ್ದಾನೆ, ಕಳೆದುಕೊಂಡಿದ್ದಾನೆ. ಅವನ ಜೀವನದಲ್ಲಿ ಅವನ ಕುಟುಂಬ, ಅವನ ಮಕ್ಕಳು, ಅವನ ಸ್ವತ್ತು, ಆಸ್ತಿ, ದನ, ಕುರಿ ಎಲ್ಲವನ್ನು ಅವನು ಕಳೆದುಕೊಂಡರು, ಮನೆ ಎಲ್ಲವನ್ನು ಕಳೆದುಕೊಂಡರು. ಈಗ ಅವನು ಹೇಳುತ್ತಾ ಇದ್ದಾನೆ, ದೇವರನ್ನು ನಾನು ಕಾಣೇನು, ಹ್ಯಾವ್ ಈವನ್ ಲಾಸ್ಟ್ ಗಾಡ್. ದೇವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಹಿಂದೆ ಮುಂದೆ ಎಡಗಡೆ ಬಲಗಡೆ ಎಲ್ಲ ರೀತಿಯಲ್ಲೂ ನಾನು ಹುಡುಕಿ ಪ್ರಯತ್ನ ಮಾಡಿ ನನ್ನನ್ನೇ ನಾನು ಪರಿಶೀಲಿಸಿ ನೋಡುತ್ತಾ ಇದ್ದೇನೆ, ಆದರೆ ದೇವರು ನನಗೆ ಸಿಗುತ್ತಾ ಇಲ್ಲ. ಆದರೆ ಅವನೇ ಆಮೇಲೆ ತಿಳಿದುಕೊಳ್ಳುತ್ತಾ ಇದ್ದಾನೆ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು. ಇವತ್ತು ಕೂಡ ಯಾರಾದರೂ ನೀವು ಕೂಡ ನನ್ನ ಜೀವನದಲ್ಲಿ ದೇವರು ಇರುವುದಾದರೆ, ದೇವರೂ ಅಂದು ಒಬ್ಬರು ಇದು ಇರುವುದಾದರೆ, ನಿಜವಾಗಿ ಯಾಕೆ ನನಗೆ ಈ ಕಷ್ಟ, ಯಾಕೆ ಈ ಸಮಸ್ಯೆ, ಯಾಕೆ ಈ ಎಲ್ಲ ಲಾಸ್ಗಳು, ಯಾಕೆ ಈ ಸೋಲು, ಯಾಕೆ ಈ ತೊಂದರೆ, ಯಾಕೆ ಈ ಅನಾರೋಗ್ಯ, ಯಾಕೆ ಇಷ್ಟು ದೊಡ್ಡ ಕಾಯಿಲೆ ಎಂಬುದಾಗಿ ಬಳಲುತ್ತಾ ನರಳುತ್ತಾ ಇದ್ದೀರಾ? ಚಿತ್ರಹಿಂಸೆ ಅನುಭವಿಸುತ್ತಾ ಇದ್ದೀರಾ? ಯೋಬನಿಗೆ ಮೈಯೆಲ್ಲ ಗುಳ್ಳೆಗಳು, ಗಾಯ, ಎಲ್ಲರೂ ಬಂದು ಅವನ ಶಪಿಸುತ್ತಾ ಇದ್ದಾರೆ, ದೂರುತ್ತಾ ಇದ್ದಾರೆ, ನೀನು ಪಾಪಿ, ನೀನು ಕೆಟ್ಟವನು, ನೀನು ದ್ರೋಹಿ, ನೀನು ಅನ್ಯಾಯ ಮಾಡಿದವನು, ಅದಕ್ಕೆ ಕಾರಣ ದೇವರು ನಿನಗೆ ಶಿಕ್ಷೆ ಕೊಡುತ್ತಾ ಇದ್ದಾರೆ ಎಂಬುದಾಗಿ ಎಲ್ಲರೂ ಅವನನ್ನು ಕೈಬಿಟ್ಟು ಹೋದರೂ ಕೂಡ, ಮಾತ್ರವಲ್ಲದೆ ಚುಚ್ಚಿ ಮಾತನಾಡಿದರೂ ಕೂಡ ಯೋಬನು ಹೇಳುತ್ತಾ ಇದ್ದಾನೆ, ನನ್ನ ದೇವರು ಎಲ್ಲಿಯೂ ನಾನು ನೋಡಲಾರೇನು, ಎಲ್ಲ ಕಾರ್ಯದಲ್ಲೂ ಹುಡುಕಿದರು ಆದರೂ ಸಿಗಲಿಲ್ಲ, ಆದರೆ ನನ್ನ ದೇವರು ನನ್ನ ದಾರಿಯನ್ನು ಬಲ್ಲವನು, ಆತನೇ ನನ್ನನ್ನು ಶೋಧಿಸಿ ನೋಡಿದಾಗ ಚೊಕ್ಕ ಬಂಗಾರವಾಗಿ ನಾನು ಇರುವೆನು, ಕಾಣಿಸುವೆನು ಎಂಬುದಾಗಿ ಯೋಬನ ಅರಿಕೆಯನ್ನು ನೋಡ್ರಿ. ಇವತ್ತು ನಮ್ಮ ಅರಿಕೆಯನ್ನು ನಾವು ಬದಲಿ ಮಾಡೋಣವ? ದೇವರು ನಮ್ಮನ್ನು ಬಲ್ಲವರಾಗಿದ್ದಾರೆ, ದೇವರು ನಿಮ್ಮ ದಾರಿಯನ್ನು ಬಲ್ಲವರು. ಹಲಲುಯ್ಯ, ನಿಮ್ಮ ಕಷ್ಟವನ್ನು ನೋಡುತ್ತಾ ಇದ್ದಾರೆ. ಹಲಲುಯ್ಯ, ಅವರು ಕಾರ್ಯ ಮಾಡುತ್ತಾ ಇದ್ದಾರೆ. ಹಲಲುಯ್ಯ, ಅವರು ನಿಮ್ಮ ವಿಶ್ವಾಸ, ನಿಮ್ಮ ನೀತಿವಂತಿಕೆಯನ್ನು, ನಿಮ್ಮ ಯಥಾರ್ಥತೆಯನ್ನು, ದೇವರ ಭಕ್ತಿಯನ್ನು ದೇವರು ಪರಿಶೀಲನೆ ಮಾಡುತ್ತಾ ಇದ್ದಾರೆ. ಹಾಲೆಲುಯ್ಯ, ಈ ಪರೀಕ್ಷೆಯ ನಂತರ ನೀವು ಚೊಕ್ಕ ಬಂಗಾರವಾಗಿ ಹಾಲೆಲುಯ್ಯ ಕಾಣಿಸಿಕೊಳ್ಳುವಿರಿ. ಹಾಲೆಲುಯ್ಯ, ಯಾವ ಕೊರತೆ ಇಲ್ಲದವರಾಗಿಯೂ ಸಂಪೂರ್ಣರಾಗಿ ಹೊರಗಡೆ ಬರುವಿರಿ ಎಂಬ ಧೈರ್ಯ, ಎಂಬ ನಂಬಿಕೆ, ಎಂಬ ಆಶ್ವಾಸನೆಯಿಂದ ದೇವರು ನಿಮ್ಮನ್ನು ಕಾಣುವಾತರಾಗಿದ್ದಾರೆ. ಹಾಲೆಲುಯ್ಯ, ಕಷ್ಟಪಡುತ್ತಾ ಇದ್ದೀರಾ, ಯಥಾರ್ಥರಾಗಿದ್ದೀರಾ, ನೀತಿವಂತರಾಗಿದ್ದೀರಾ, ಬಿಟ್ಟುಕೊಡಬೇಡ್ರಿ ಯೋಬನ ಹಾಗೆ. ಹಲ್ಲುಯ್ಯ, ಬಿಟ್ಟುಕೊಡಬೇಡ್ರಿ, ಯೋಬನು ಕಾಯುತ್ತಾ ಇದ್ದನು, ಬಿಟ್ಟುಕೊಟ್ಟಿಲ್ಲ, ದೇವರನ್ನು ತನ್ನ ಬಾಯಿಂದ ದೂಷಿಸಲಿಲ್ಲ. ಹಲ್ಲುಯ್ಯ, ಹೆಂಡತಿ ಬಂದು ಹೇಳಿದರೂ ಸಹ ಅವನು ಬಾಯಿ ತೆರೆದು ದೇವರನ್ನು ದೂಷಿಸಲಿಲ್ಲ. ಹಲ್ಲುಯ್ಯ, ಇವತ್ತು ಏನೆಲ್ಲ ಕಳ್ಕೊಂಡಿದ್ದೀರಿ ದೇವರಿಗೆ ಗೊತ್ತು, ಅದನ್ನು ವಾಪಸ್ ಕೊಡುವುದಕ್ಕೆ ಸಮರ್ಥರಾಗಿದ್ದಾರೆ ನೀವು ನಾವು ಆರಾಧಿಸುವ ದೇವರು. ನಿಮ್ಮ ಆರಾಧನೆ, ನಿಮ್ಮ ನೀತಿವಂತಿಕೆ ಸುಮ್ಮನೆ ಬರಿಯಾಗಿ ಹೋಗುವುದಿಲ್ಲ. ಪ್ರಿಯ ಪ್ರಿಯ ಸಹೋದರಿಯೇ, ಪ್ರಿಯ ಓ ಹಾಲೆಲುಯ್ಯ ಸ್ನೇಹಿತರೇ, ಹಾಲೆಲುಯ್ಯ ಪ್ರಿಯ ದೇವ ಜನರೇ, ಓ ಹಾಲೆಲುಯ್ಯ, ಯಾವುದೇ ಗೋಳಾಟ, ಯಾವುದೇ ಒಂದು ಹಿಂಸೆ, ಯಾವುದೇ ಒಂದು ಅನ್ಯಾಯದಲ್ಲಿ ಸಿಲುಕಿಕೊಂಡಿದ್ದರು, ಅನ್ಯಾಯವಾಗಿ ಜನರು ನಿಮ್ಮನ್ನು ವಿರೋಧವಾಗಿ ನಿಮಗೆ ಹಗೆ ಮಾಡಿ, ಅನ್ಯಾಯವಾಗಿ ನಿಮಗೆ ಏನಾದರೂ ತೊಂದರೆಗಳನ್ನು ಕೊಡುತ್ತಾ, ನಿಮ್ಮನ್ನು ರೋಧಿಸುತ್ತಾ, ಕಾಂಪಿಟಿಷನ್ ಮಾಡುತ್ತಾ, ಒಂದು ವೇಳೆ ಅಯ್ಯೋ ನೀವು ಹೇಳಬಹುದು ನಿಮ್ಮ ಬಾಯಿಂದ ಒಂದು ಮಾತು, ದೇವರು ಎಲ್ಲಿದ್ದಾರೆ, ನನ್ನ ಪ್ರಾರ್ಥನೆ ಎಲ್ಲಿ ಹೋಗುತ್ತಾ ಇದೆ, ನನ್ನ ಪ್ರಾರ್ಥನೆ ದೇವರು ಕೇಳುತ್ತಾ ಇಲ್ಲವಲ್ಲ, ಓ ದೇವರಿಗೆ ಕಣ್ಣು ಕಾಣುತ್ತಾ ಇಲ್ಲವಲ್ಲ ಎಂಬುದಾಗಿ ಎಲ್ಲ ನಿಮ್ಮ ಬಾಯಿಂದ ಬರುತ್ತಾ ಇದೆಯಾ? ಇವತ್ತು ಅದನ್ನೆಲ್ಲ ನಿಲ್ಲಿಸಿ ಬಿಡೋಣ.
ದೇವರನ್ನ ನೋಡಿ ಹೇಳೋಣ, ಆತನು ನನ್ನ ದಾರಿಯನ್ನು ಬಲ್ಲವನು, ಆತನನ್ನು ಕೊಂದು ಹಾಕಿದರು ನಾನು ಆತನ ಮೇಲೆ ನಂಬಿಕೆಯನ್ನು ಬಿಡುವುದಿಲ್ಲ, ನೀತಿವಂತಿಕೆ ಬಿಡುವುದಿಲ್ಲ, ಆತನನ್ನು ಕೊಂದು ಹಾಕಿದರೂ ಪರವಾಗಿಲ್ಲ, ಆತನನ್ನು ನಾನು ಬಾಯಿಂದ ದ್ವೇಷ ಮಾಡಿ ದೂಷಿಸುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡೋಣ. ದೇವರು ಹಲ್ಲೆಲೂಯ ಹತ್ತಿರದಲ್ಲಿದ್ದಾರೆ. ಓ, ನಿಮ್ಮ ಕಠಿಣವಾದ ಅನ್ನೋವನ್ನು ನೋಡುತ್ತಾ ಇದ್ದಾರೆ ಪ್ರಿಯರೇ. ಇವತ್ತು ದೇವರು ಅದನ್ನು ನೋಡಿ ಅದ್ಭುತ ಮಾಡಲಿ. ಓ, ಅದ್ಭುತ ಮಾಡುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ದೇವರು ನಿನ್ನನ್ನು ನಿಮಗಾಗಿ ಆಲೋಚನೆಗಳನ್ನು ಮಾಡುತ್ತಾ ಇದ್ದಾರೆ, ದಾರಿಯನ್ನು ಉಂಟು ಮಾಡುತ್ತಾ ಇದ್ದಾರೆ. ಡಬಲ್ ಆಶೀರ್ವಾದ, ಯೋಬನಿಗೆ ಕೊಟ್ಟ ಡಬಲ್ ಆಶೀರ್ವಾದ, ಎರಡರಷ್ಟು. ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಇವತ್ತು ಯಾರ್ಯಾರು ಏನೇನು ಕಳ್ಕೊಂಡು ಗೋಳಾಡುತ್ತಾ ಇದ್ದೀರೋ, ದೇವರು ಹೇಳುತ್ತಾ ಇದ್ದಾನೆ, ನಿನಗೆ ನಾನು ಮಗನೇ ಎರಡರಷ್ಟು ಕೊಡುವೆ. ನೀನು ಪಟ್ಟಿದ್ದ ಕಷ್ಟಕ್ಕೆ ನಾನು ಡಬಲ್ ಆಗಿ ನಿನ್ನನ್ನು ಘನಪಡಿಸಿ, ನಿನ್ನನ್ನು ಅಭಿವೃದ್ಧಿಗೊಳಿಸಿ, ನಾನು ನಿನಗೆ ಏನು ಕೊರತೆ ಇಲ್ಲದೆ ನೋಡಿಕೊಳ್ಳುವೆನು. ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ಸಮೃದ್ಧಿಯಿಂದ ತುಂಬಿಸಲ್ಪಡುವಿರಿ. ಹಾಲೆಲೂಯ, ನೀನು ಕಳೆದುಕೊಂಡದನ್ನು ನಾನು ವಾಪಸ್ ಕೊಡುವೆನು. ನೀನು ಕಳೆದುಕೊಂಡ ಕೆಲಸಕ್ಕಿಂತ ಡಬಲ್ ಆದ ನಿನಗೆ ಕೆಲಸ ಕೊಡುವೆನು, ಡಬಲ್ ಆಶೀರ್ವಾದ ಕೊಡುವೆನು. ಎಲ್ಲವನ್ನು ನಾನು ನಿನಗೆ ಸಂತೋಷವನ್ನು ನೆಮ್ಮದಿಯನ್ನು ನಾನು ಎರಡರಷ್ಟು ಕೊಡುವೆನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಹೇಳಿ ಹೊಂದಿಕೊಳ್ಳೋಣ. ದೇವರಿಗೆ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ದೇವ ಜನರೇ, ನಾವು ಯೋಬನ ಜೀವನದಲ್ಲಿ ಕಲಿತುಕೊಳ್ಳುವ ಕಾರ್ಯ ಇದುವೇ. ನಾವು ಎಷ್ಟೇ ಕಷ್ಟದಲ್ಲಿ ಇದ್ದರೂ ದೇವರನ್ನು ದೂಷಿಸದೆ, ದೇವರು ಹುಡುಕುತ್ತಾ ಇದ್ದರೂ ದೇವರು ನಮಗೆ ಸಿಕ್ಕದ ಒಂದು ರೀತಿಯಲ್ಲಿ ಇರ್ಬೋದು. ವಿ ಮೇ ಫೀಲ್ ದಟ್ ವಿ ಆರ್ ನಾಟ್ ಫೈಂಡಿಂಗ್ ಗಾಡ್ ಇನ್ ಆರ್ ಸಿಚುವೇಶನ್. ವಿ ಮೇ ಫೀಲ್ ದಟ್ ಗಾಡ್ ಇಸ್ ನಾಟ್ ದೇರ್ ವಿತ್ ಅಸ್, ಬಟ್ ಗಾಡ್ ಇಸ್ ದೇರ್, ಹೀ ಈಸ್ ವಾಚಿಂಗ್ ಓವರ್ ಯು. ನಿಮ್ಮ ದಾರಿಯನ್ನು ಬಲ್ಲವನ, ಹೀ ನೋಸ್. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.